ದೊಡ್ಡ ಪಟ್ಟಿನೆ ನನಗೆ ಒಂದು ಕಡೆ ಪಿಎಸ್ಐ ಹಗರಣದ ಬಗ್ಗೆ ಸಿಐಡಿ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ರೆ ಈತ ಮಾಜಿ ಸಿಎಂ ಎಚ್ಡಿಕೆ ಪಿಎಸ್ಐ ನೇಮಕಾತಿ ಹಗರಣದ ಮೂಲ ಕಿಂಗ್ಪಿನ್ ಹೆಸರು ಹೇಳೋಕೆ ಸರ್ಕಾರಕ್ಕೆ ಸಾಧ್ಯನ ಆತನನ್ನ ಟಚ್ ಮಾಡಿದ್ರೆ ಸರ್ಕಾರ ಉಳಿಯುತ್ತಾ ಅಂತ ಕಿಡಿಯನ್ನ ಹೊತ್ತಿದ್ದಾರೆ ಇದಕ್ಕೆ ಸಿಎಂ ತಿರುಗೇಟನ್ನ ಕೊಟ್ಟಿದ್ದು ಯಾರ್ಯಾರು ಏನೇನು ಹೇಳಿಕೆ ಕೊಡ್ತಾರೋ ಅದಕ್ಕೆ ಬದ್ಧವಾಗಿ ದಾಖಲೆ ಕೊಡ್ಲಿ ಅಂತ ಟಾಂಗ್ ಅನ್ನ ಕೊಡಿದ್ದಾರೆ ದಯವಿಟ್ಟು ಬಸವರಾಜ ಬೊಮ್ಮಾಯಿಯವರಿಗೆ ಏನಾದರೂ ನೀವು ಈ ರಾಜ್ಯದಲ್ಲಿ ಪಾರದರ್ಶಕ ಆಡಳಿತ ಅಂತ ಹೇಳಿ ಟಿವಿ ಮುಂದೆ ಏನು ಹೇಳ್ತೀರಿ ಎಲ್ಲರನ್ನು ಬಲಿಯಾಗ್ತೀವಿ ಅಂತ ಹೇಳಿ ಮೊದಲು ಬಲಿಯಾಗಬೇಕಾಗಿರೋದು ನೀವು ಅಕ್ಕಪಕ್ಕ ಇಟ್ಕೊಂಡಿದ್ದೀರಲ್ಲ ನಡೀತಾ ಇದೆಯಲ್ಲ ಅವರನ್ನ ಬಲಿಯಾಕಿ ಅವರನ್ನ ಬಲಿಯಾಗದೆ ಯಾರೋ ಪಾಪ ಸಣ್ಣ ಪುಟ್ಟರನ್ನ ಬಲಿಯಾಕಿ ಏನು ಮಾಡ್ತೀರಿ ಈಗ ನೋಡಿ ಒಂದು ಹೇಳಿಬಿಡ್ತೀನಿ ನಿಮಗೆ ಈ ಪ್ರಶ್ನೆ ಈ ಹೇಳಿಕೆಗಳ ಪ್ರಶ್ನೆಗೆ ಒಂದು ಫೈನಲ್ ಹೇಳಿಬಿಡ್ತೀನಿ ಯಾರ್ಯಾರು ಏನೇನು ಹೇಳಿಕೆ ಕೊಡ್ತಾರೆ ಅವರದೇ ಅವರ ಜವಾಬ್ದಾರಿ ಅವರ ಹೇಳಿಕೆ ತಕ್ಕ ಹಾಗೆ ಅವರಲ್ಲಿರುವಂಥ ದಾಖಲೆ ಇರ್ಬೋದು ಪುರಾವೆಗಳು ಇರ್ಬೋದು ಒದಗಿಸುವಂಥದ್ದು ಅವ್ರ ಕರ್ತವ್ಯ ಕೂಡ ಯಾರ್ಯಾರು ಹೇಳಿಕೆ ಕೊಟ್ಟರೆ ಅವರು ಅವ್ರ ಹೇಳಿಕೆಗೆ ಬದ್ಧವಾಗಿ ದಾಖಲೆಗಳನ್ನು ಕೊಡಲಿ ತನಿಖೆ ನಡೀತಾ ಇದೆ ಅದನ್ನು ಅಳವಡಿಸ್ಕೊಳ್ತೀವಿ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ